ಎಲ್ರಿಗೂ ನಮಸ್ಕಾರ. ಸಿಂಹ ಕನ್ನಡಿಯ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದುವರೆಗೆ ನಾವು ಕನ್ನಡ ನಾಡಿನ ನೆಲ, ಕನ್ನಡಿಗರ, ಕನ್ನಡದ ಒಂದು ಹಳಮೆ, ಇವುಗಳ ಬಗ್ಗೆ ಮಾತಾಡ್ತಾ ಬಂದಿದ್ವಿ. ಮತ್ತು ಕನ್ನಡದ ಮಾತಾಡೋ ಕನ್ನಡ ಪ್ರದೇಶ ಎಷ್ಟು ದೊಡ್ಡದಾಗಿತ್ತು ಅನ್ನೋದ್ರ ಬಗ್ಗೆಯೂ ನಾವು ಮಾತಾಡಿದ್ವಿ. ಇವುಗಳ ನಂತರ ಈಗ ನಾವು ಕನ್ನಡ ನಾಡಿನ ನಮ್ಮ ಹಳೆಯ ಅಂದರೆ ನಮ್ಮ ಹಿಂದಿನ ಹಿರಿಯರು ಏನೆಲ್ಲ ಸಾಧನೆ ಮಾಡಿದರು, ನಮ್ಮ ರಾಜರುಗಳು, ರಾಜಮನೆತನಗಳು, ಯಾಕೆಂದರೆ ಹಾಗೆಲ್ಲ ಇದ್ದದ್ದು ರಾಜಪ್ರಭುತ್ವವೇ, ಈ ರಾಜಮನೆತನಗಳ ಒಂದು ಕಥೆ ಏನಿದೆ, ಇವುಗಳ ಬಗ್ಗೆ ಒಂದಷ್ಟು ಕಣ್ಣು ಹಾಯಿಸೋಣ ಅಂತ. ನಮ್ಮನ್ನು ಶಾತವಾಹನರು ಆಳ್ತಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಶಾತವಾಹನರ ಕಾಲ ಅಂತಂದರೆ 1ನೇ ಶತಮಾನ, 2ನೇ ಶತಮಾನ, ಈ ಸಮಯದಲ್ಲಿ. ಇವರ ಮೂಲದ ಬಗ್ಗೆ ಕೆಲವಷ್ಟು ಅನುಮಾನಗಳಿದೆ. ಅವರು ಆಂಧ್ರದವರು ಅಂತ ಕೆಲವು ಹೇಳ್ತಾ ಇದ್ದಾರೆ. ಆದರೆ ಅವರ ಬಿರುದುಗಳನ್ನ ನೋಡಿ, ಅವರ ಒಂದು ಹೆಸರುಗಳನ್ನು ನೋಡಿ, ಕೆಲವಷ್ಟು ವಿದ್ವಾಂಸರು ಅವರು ಕನ್ನಡಿಗರೇ ಅಂತ ಹೇಳ್ತಾ ಇದ್ದಾರೆ. ಈ ಶಾತವಾಹನರ ಒಂದು ಆಳ್ವಿಕೆ ಈ ಸಮಯದಲ್ಲಿ ನಮಗೆ ಸಿಕ್ಕಿರೋವಂಥ ನಾಣ್ಯಗಳ ಸಂಖ್ಯೆ ಕಡಿಮೆ. ಅವುಗಳ ಮುಖಾಂತರ ತಿಳ್ಕೋಬೇಕು ಅಂತಂದರೆ ಒಂದು ಸುಮಾರು 50 ನಾಣ್ಯ ಸಿಕ್ಕಿದೆ, 30 ಶಾಸನಗಳು ಸಿಕ್ಕಿದೆ. ಹಾಗಾಗಿ ಹೆಚ್ಚಿನದಾಗಿ ಇದ್ರ ಬಗ್ಗೆ ಮಾಹಿತಿ, ಜನಜೀವನದ ಬಗ್ಗೆ ಮಾಹಿತಿ, ರಾಜರ ಸಾಹಸಗಳ ಬಗ್ಗೆ ಮಾಹಿತಿ, ಇವುಗಳೆಲ್ಲ ಅಷ್ಟಾಗಿ ಇಲ್ಲ ಅನ್ನೋದು ಒಂದು ಪುಸ್ತಕದಲ್ಲಿ ದಾಖಲಾಗಿರುವಂಥ ಮಾಹಿತಿ. ಆದರೆ ನಾವು ನೋಡ್ತಾ ಹೋದರೆ ಯಾವುದೇ ಅನುಮಾನವಿಲ್ಲದ ಹಾಗೆ ಕನ್ನಡದ ಮೊಟ್ಟ ಮೊದಲ ಈ ದೊರೆ ಅಂತ ನಾವು ಹೇಳೋದಾದರೆ ಮಯೂರ ಶರ್ಮ. ಮಯೂರ ಶರ್ಮ ಅಂದರೆ ಕದಂಬರ ವಂಶದ ಮಯೂರ ಶರ್ಮ. ಈತ 345ನೇ ಇಸ್ವಿಯಿಂದ 360ನೇ ಇಸ್ವಿ ತನಕ ಕನ್ನಡ ನಾಡನ್ನು ಕದಂಬ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಆಳ್ವಿಕೆ ಮಾಡ್ತಾರೆ. ಇದನ್ನು ನಾವೆಲ್ಲ ಸಿನಿಮಾಗಳಲ್ಲೂ ನೋಡಿದ್ದೀವಿ, ಮಯೂರನ ಕಥೆ. ಮಯೂರ ಶರ್ಮ ತಾನೊಬ್ಬ ತನ್ನ ವಿದ್ಯಾಗುರು ಜೊತೆ ಈತ ಕಂಚಿ ನಗರಕ್ಕೆ ಹೆಚ್ಚಿನ ಕಲಿಕೆಗೆ ಆಗಿ ಹೋಗ್ತಾನೆ. ಅಲ್ಲಿ ಅವನಿಗೆ ಅವಮಾನ ಆಗುತ್ತೆ. ಈ ಅವಮಾನದ ಪ್ರತೀಕಾರದ ಕಿಡಿ ಅವನಲ್ಲಿ ಹುಟ್ಟಿಕೊಂಡು ನಮ್ಮನ್ನು ನಾವು ಆಳ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಈತ ತಾನೇ ಹೋಗಿ ಕ್ಷತ್ರಿಯನಾಗಿ ರೂಪುಗೊಳ್ತಾನೆ. ತಾನು ಶ್ರೀಶೈಲದ ಕಾಡುಗಳಿಗೆ ಹೋಗಿ ಅಲ್ಲಿ ಸೈನ್ಯ ಕಟ್ತಾನೆ. ಸೈನ್ಯ ಕಟ್ಟಿ ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ. ಪಲ್ಲವರನ್ನು ಹಲವು ಬಾರಿ ಸೋಲಿಸ್ತಾನೆ. ಕೊನೆಗೆ ಪಲ್ಲವರು ಅವರಿಗೆ ಈತನ ಜೊತೆ ಯುದ್ಧ ಮಾಡೋದಕ್ಕಿಂತ ಇವನಿಗೆ ರಾಜ್ಯ ಬಿಟ್ಕೊಡೋದೇ ಲೇಸು ಅಂತ ಅನಿಸಿ ತಾವು ಸೋಲೋದ್ರ ಬದಲಾಗಿ ಈತನಿಗೆ ರಾಜ್ಯನ ಬಿಟ್ಕೊಡ್ತಾರೆ. ಅದೇ ಕದಂಬ ವಂಶ, ಅದೇ ಕದಂಬರ ರಾಜಮನೆತನ. ಅಲ್ಲಿಂದ ಆರಂಭವಾದ ಕದಂಬರ ವಂಶದಲ್ಲಿ ಇವರು ಕರಾವಳಿ, ಪಶ್ಚಿಮ ಕರಾವಳಿಯಿಂದ ಹಿಡಿದು ಪೂರ್ತಿ ಮಲಪ್ರಭೆ ತನಕ ಇವನ ಆಳ್ವಿಕೆ ಇರುತ್ತೆ. ಈ ಸಾಮ್ರಾಜ್ಯನ ಇವರು ಮುಂದಿನ ಅವರು ವಿಸ್ತರಿಸ್ತಾ ಹೋಗ್ತಾರೆ. ಮತ್ತು ಕದಂಬ ಸಾಮ್ರಾಜ್ಯದಲ್ಲಿ ಬಹಳ ಹೆಸರುವಾಸಿಯಾದ ಒಂದು ರೀತಿ ಮಯೂರನ ಕಥೆ ಇಡೀ ಕನ್ನಡ ನಾಡಿಗೆ ಇವತ್ತಿಗೂ ಕೂಡ ಸ್ಫೂರ್ತಿದಾಯಕವಾದ ಕಥೆ. ಯಾಕೆ ಅಂತ ನೋಡಿ, ಮಯೂರನಿಗೆ ಆದ ಅವಮಾನ, ಅವನಲ್ಲಿ ಎದ್ದಂಥ ಸ್ವಾಭಿಮಾನದ ಕಿಡಿ ಅವನಲ್ಲಿ ಹೊತ್ಕೊಂಡಿದ್ದಕ್ಕೆ ಅಲ್ಲೊಂದು ಸಾಮ್ರಾಜ್ಯದ ಉದಯ ಸಾಧ್ಯ ಆಯಿತು. ಇದು ಕದಂಬ ವಂಶ ಅಂತ ಮೇಲ್ನೋಟಕ್ಕೆ ಒಂದು ಸಾಮ್ರಾಜ್ಯವಾಗಿ ಕಂಡರೂ ಈ ಕದಂಬ ವಂಶದ ಒಂದು ಪೀಠಿಕೆಯಿಂದಾಗಿ ಕರ್ನಾಟಕ ಸಾಮ್ರಾಜ್ಯದ ಉದಯ ಆಯಿತು. ಕರ್ನಾಟಕ ಸಾಮ್ರಾಜ್ಯದ ಒಂದು ವೈಭವದ ದಿನಗಳಿಗೆ ಇದೇ ಒಂದು ಮುನ್ನುಡಿ ಬರೀತು. ಈ ದಿಕ್ಕಲ್ಲಿ ನಾವು ನೋಡಿದಾಗ ನಾವು ಇವತ್ತಿನ ದಿನ ಬಹುಶಃ ನಾವು ಅಂದ್ಕೋಬೇಕಾಗಿದೆ, ಕನ್ನಡಿಗರಲ್ಲಿ ಸ್ವಾಭಿಮಾನ ಯಾವತ್ತು ಜಾಗೃತಿ ಆಗುತ್ತೋ ಅವತ್ತಿನ ದಿನ ಮತ್ತೊಂದು ಸಾರಿ ಕರ್ನಾಟಕ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಈ ಬಾರಿಯ ಕರ್ನಾಟಕ ಸಾಮ್ರಾಜ್ಯ ಬೇರೆ ರೀತಿ, ಬೇರೆ ಬಗೆ, ಇವತ್ತಿನ ಕಾಲಘಟ್ಟಕ್ಕೆ ಹೊಂದಿಕೆ ಆಗುವಂಥದ್ದು. ಇವತ್ತಿನ ದಿನ ಏಳಿಗೆ ಹೊಂದಿದ ಕರ್ನಾಟಕವನ್ನು ಕಟ್ಟೋ ನಿಟ್ಟಿನಲ್ಲಿ ಪ್ರಪಂಚದ ಎಲ್ಲ ಮುಂದುವರೆದ ರಾಜ್ಯಗಳ ಅಥವಾ ದೇಶಗಳ ಸಾಲಿನಲ್ಲಿ ನಿಲ್ಲಿಸಬಲ್ಲಂತಹ, ಕರ್ನಾಟಕವನ್ನು ನಿಲ್ಲಿಸಬಲ್ಲ ನಿಟ್ಟಿನಲ್ಲಿ ನಾಡನ್ನು ಗಟ್ಟಿ ಮಾಡೋದು, ಇದನ್ನು ನಾವು ನಾಡು ಕಟ್ಟೋ ಕೆಲಸ ಅಂತ ಹೇಳ್ಬೋದು. ಈ ದಿಕ್ಕಲ್ಲಿ ಕನ್ನಡಿಗ ಕಾರ್ಯಪ್ರವರ್ತನ ಆಗ್ತಾನೆ. ಇದಕ್ಕೆ ಸ್ಫೂರ್ತಿಯಾಗಿ ಹೇಗೆ ಕದಂಬ ಮಯೂರನಿಗೆ ಆದ ಅವಮಾನ ಹೇಗೆ ಕಾರಣ ಆಯಿತೋ, ಅದೇ ರೀತಿ ಇವತ್ತಿನ ದಿನ ಇರೋ ಕನ್ನಡಿಗರ ಪರಿಸ್ಥಿತಿ ನೋಡಿದ್ರೆ ಇದು ಕಾರಣ ಆಗಬೇಕು ಅಂತ ನನಗನ್ಸುತ್ತೆ. ಕದಂಬ ಮಯೂರನ ನಂತರ ಅವನ ಶಾಸನಗಳು, ಅವರ ದಾಖಲೆಗಳನ್ನ ನೋಡ್ತಾ ಹೋದರೆ ಕದಂಬ ಮಯೂರ ಚಂದ್ರವಳ್ಳಿನಲ್ಲಿ ಒಂದು ಕೆರೆ ಕಟ್ಟಿಸಿದ ಅಂತ ಒಂದು ದಾಖಲೆ ಇದೆ. ಮತ್ತು ಇವರ ಕಾಲದ ನಾವು ಬಹಳ ಇದುವರ ತನಕ ನಾವು ಕನ್ನಡಿಗರಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಬೇಲೂರು ತಾಲೂಕು, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹತ್ರ ಹನುಮಿಡಿ ಅಥವಾ ಹಲ್ಮಿಡಿ ಈ ಜಾಗದಲ್ಲಿ ಸಿಕ್ಕಿತ್ತು ಅಂತ ನಾವು ಮಾತಾಡ್ತಾ ಇದ್ವಿ. ಇದನ್ನು 1ನೇ ಶಾಸನ ಅಂತ ಬಹಳಷ್ಟು ವರ್ಷಗಳ ತನಕ ಗುರುತಿಸಲಾಗಿತ್ತು. ಈ ಶಾಸನದಲ್ಲಿ ಇದು ಕಾಕುತ್ಸ್ಥವರ್ಮನ ಕಾಲದಲ್ಲಿ, ಇದು ಮೃಗೇಶ ಮತ್ತು ನಾಗ ಅನ್ನೋ ಇಬ್ಬರು ಪಲ್ಲವರ ವಿರುದ್ಧ ಹೋರಾಡಿ ಬಹಳ ವೀರಾವೇಶದಿಂದ ಹೋರಾಡಿ ಗೆಲುವು ತಂದುಕೊಟ್ಟಿದ್ದಕ್ಕೆ ಅವರ ರಕ್ತ ಸಿಕ್ತ ಖಡ್ಗ ತೊಳೆಯುವ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಭೂಮಿನ ದಾನ ಮಾಡಿಕೊಟ್ಟಿದ್ದನ್ನು ಹೇಳೋ ಅಂಥ ಒಂದು ಶಾಸನ ಹಲ್ಮಿಡಿ ಶಾಸನ. ಇದು ನಾವು ಹೋಗಿ ನೋಡಬೇಕಾದಂಥ ಸ್ಥಳ. ಬೇಲೂರು
ಅಲ್ಲಿಂದ ಮುಂದೆ ಚಿಕ್ಕಮಗಳೂರಿಗೆ ಹೋಗ್ತಾ ದಾರಿನಲ್ಲಿ ನಮಗೆ ದೊಡ್ಡದಾಗಿ ಬೋರ್ಡ್ ಸಿಗುತ್ತೆ, ಅಲ್ಲಿ ಎಡಗಡೆ ತಿರ್ಕೊಂಡ್ರೆ ಒಂದು 6 ಕಿಲೋಮೀಟರ್ ಹೋದರೆ ಹನ್ಮಿಡಿ ಅನ್ನೋ ಊರು, ಪುಟ್ಟ ಊರು ಸಿಗುತ್ತೆ. ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಶಾಸನ ಇಟ್ಟಿದ್ದಾರೆ. ಮೂಲ ಶಾಸನ ಒಳಗಡೆ ನಮ್ಮ ಪುರಾತತ್ವ ಇಲಾಖೆಯಲ್ಲಿ ಎಲ್ಲೋ ಇಟ್ಕೊಂಡಿದ್ದಾರೆ ಮ್ಯೂಸಿಯಮ್ಮಲ್ಲಿ. ಅಲ್ಲಿರೋದು ಒಂದು ಇನ್ನೊಂದು ಶಾಸನನ ಅದೇ ಥರದ್ದು ಮಾಡಿ ಇಟ್ಟಿದ್ದಾರೆ. ಈ ಶಾಸನ ಅಲ್ಲಿ ಸಿಕ್ಕಿದ್ದು. ಇದನ್ನು ಬಹಳ ವರ್ಷಗಳ ಕಾಲ ಕನ್ನಡದ ಮೊಟ್ಟ ಮೊದಲ ಬರಹ ಸಿಕ್ಕಿದ ಒಂದು ಹಿರಿಮೆಗೆ ಆಲ್ಮಿಡಿ ಶಾಸನ ಗುರಿಯಾಗಿತ್ತು, ಒಂದು ಭಾಜನವಾಗಿತ್ತು ಈ ಹೆಮ್ಮೆಗೆ. ಅದಾದ ನಂತರ ನಮಗೆ ಸಿಕ್ಕಿದ್ದು ತಾಳಗುಂದದ ಶಾಸನ ಅಂತ. ಈ ಶಾಸನ ತೀರಾ ಇತ್ತೀಚೆಗೆ ಈ ಕಳೆದ ದಶಕದಲ್ಲಿ ಸಿಕ್ತು. ಈ ಶಾಸನದಲ್ಲಿ ಇದು 370 ಇಸ್ವಿನಲ್ಲಿ ದೊರೆತಂಥ ಶಾಸನ, ತಾಳಗುಂದ ಶಾಸನ ಅಂತ. ಇದರಲ್ಲಿ ಅಂಬಿಗ ವಜಿನಾಗ ಅನ್ನೋವನಿಗೆ ಭೂಮಿನ ಅಲ್ಲಿನ ದೊರೆ ಕದಂಬ ದೊರೆ ಕೊಟ್ಟಿದ್ದಂಥ ಒಂದು ಮಾಹಿತಿ ಇರೋವಂಥ ಶಾಸನ. ಇದು ಕೂಡ ಇದು ಕನ್ನಡದ ಹಳಮೆಯ ಒಂದು ಅಳತೆಗೋಲಿನಲ್ಲಿ ಸಿಕ್ಕಂತಹ ಶಾಸನಗಳಲ್ಲಿ ಸದ್ಯಕ್ಕೆ ದೊರೆತ ಶಾಸನದಲ್ಲಿ 370 ಇಸ್ವಿಯ ಈ ತಾಳಗುಂದ ಶಾಸನವೇ ಅತ್ಯಂತ ಹಳೆಯದು. ಈ ನಿಟ್ಟಿನಲ್ಲಿ ಕದಂಬರ ಒಂದು ಹಿರಿಮೆ ನಾಡಿಗೆ ಒಂದು ಬಹಳ ಮುಖ್ಯವಾದ್ದು ಅಂತ ಅನಿಸುತ್ತೆ. ಇದೇ ಕದಂಬರ ಮುಂದೆ ಗೋವೆಯ ಕದಂಬರ ಆಗ್ತಾರೆ, ಗೋವೆನ ಆಳ್ತಾರೆ. ಸುಮಾರು 1000 ಇಸ್ವಿ ತನಕನೂ ಇವರ ಆಳ್ವಿಕೆ ಗೋವಾದಲ್ಲಿ ನಡೆಯುತ್ತೆ. ಇಲ್ಲಿನ ಕದಂಬರು ಮುಂದೆ ಚಾಲುಕ್ಯರಿಗೆ ಇದು ಸಾಮಂತ ದೊರೆಗಳಾಗ್ತಾರೆ ಇತ್ಯಾದಿ ಇತ್ಯಾದಿಗಳೆಲ್ಲ ಮುಂದಿನ ಬೆಳವಣಿಗೆಗಳಾಗ್ತಾ ಹೋಗುತ್ತೆ. ಏನೇ ಆದರೂ ಕದಂಬರ ಈ ಒಂದು ಕರ್ನಾಟಕದ ಒಂದು ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಕದಂಬರದ್ದೇ ಒಂದು ಮೊದಲ ಹೆಜ್ಜೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರೋ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಕದಂಬರು ಒಂದು ಕಡೆ ಆಗ್ತಾ ಇದ್ದರೆ ಕದಂಬರ ಅದೇ ಸಮಯದಲ್ಲಿ ಗಂಗರು ಇಲ್ಲಿ ಆಳ್ವಿಕೆ ಶುರು ಮಾಡ್ತಾರೆ ದಕ್ಷಿಣದಲ್ಲಿ. ಇವರು ಗಂಗ ಸಾಮ್ರಾಜ್ಯ ಕೋಲಾರದಲ್ಲಿ ಅವರ ರಾಜಧಾನಿ ಮಾಡ್ಕೊಂಡು ಆಳಕ್ಕೆ ಶುರು ಮಾಡ್ತಾರೆ. ನಂತರ ಇದು ತಲಕಾಡಿನಲ್ಲಿ ಸ್ಥಾಪನೆ ಮಾಡ್ತಾರೆ, ತಲಕಾಡಿನ ಗಂಗರು ಅಂತ. ಇವರಲ್ಲಿ ಬಹಳಷ್ಟು ಜನ ಹಿರಿಯರು ದೊಡ್ಡ ದೊಡ್ಡ ರಾಜರುಗಳಾಗಿ ಹೋಗಿದ್ದಾರೆ. ಅವನೀತ, ದುರ್ವಿನೀತ, ಶಿವಮಾರ, ಶ್ರೀಪುರುಷ ಹೀಗೆ ಇತ್ಯಾದಿ ರಾಜರುಗಳು. ಅದರಲ್ಲಿ ಶಿವಮಾರನ ಒಂದು ಗಜಶಾಸ್ತ್ರ ಅನ್ನೋದೊಂದು ಬರಹ ಏನಿದೆ, ಪುಸ್ತಕ ಇದೆ, ಭಾಳ ಹೆಸರುವಾಸಿಯಾದ್ದು. ಇದು ಯಾಕೆ ಇವತ್ತಿನ ದಿನ ಪ್ರಮುಖವಾಗಿ ಅನಿಸುತ್ತೆ ಅಂತಂದರೆ, ಆಗಿನ ಕಾಲದಲ್ಲೇ ಈ ಒಂದು ಶಾಸ್ತ್ರ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಇದು ಆನೆಗಳ ನಡವಳಿಕೆ ಬಗ್ಗೆ, ಆನೆಗಳನ್ನು ಪಳಗಿಸೋದ್ರ ಬಗ್ಗೆ, ಆನೆಗಳಿಗೆ ಸಂಬಂಧಪಟ್ಟಂಥ ಶಾಸ್ತ್ರ ಇದು ಗಜಶಾಸ್ತ್ರ ಅಂತ. ಇದನ್ನು ಶಿವಮಾರ ಅನ್ನೋನು ಆಗಲೇ ಬರೆದಿದ್ದ ಅನ್ನೋದು ಒಂದು ಮುಖ್ಯವಾದ ಮಾಹಿತಿ ಆಗುತ್ತೆ. ಗಂಗರು ಚಾಲುಕ್ಯರ ಜೊತೆ ಅವರ ಸಂಬಂಧಗಳು, ಅವರ ಹೆಣ್ಣು ಕೊಟ್ಟು ತರೋದು, ಹೆಣ್ಣುಗಳನ್ನ ಕೊಡೋದು ತರೋದು ಇತ್ಯಾದಿ ಸಂಬಂಧಗಳಿದ್ವು. ಅವರು ಚಾಲುಕ್ಯರಿಗೆ ಸಾಮಂತರಾಗಿದ್ದರು. ಅವರು ಪಲ್ಲವರ ವಿರುದ್ಧದ ಹೋರಾಟದಲ್ಲಿ ಸದಾಕಾಲ ಚಾಲುಕ್ಯರ ಪರವಾಗಿ ಹೋರಾಟ ಮಾಡ್ತಾಯಿದ್ರು. ಆದರೆ ಚಾಲುಕ್ಯರನ್ನು ಯಾವಾಗ ರಾಷ್ಟ್ರಕೂಟರು ಮಣಿಸಿದ್ರು, ರಾಷ್ಟ್ರಕೂಟರಿಗೆ ಸಹಜವಾಗಿ ಇವರು ವೈರಿಗಳಾಗಬೇಕಾಯಿತು. ಅಂದರೆ ಒಂದು ಕಡೆಯಿಂದ ಇದು ಪಲ್ಲವರು, ಒಂದು ಕಡೆಯಿಂದ ರಾಷ್ಟ್ರಕೂಟರು, ಇವರೆಲ್ಲರ ಹೋರಾಟಗಳನ್ನು ತಿಕ್ಕಾಟಗಳನ್ನ ಸಹಿಸಿಕೊಂಡೇ ಈ ಸಾಮ್ರಾಜ್ಯ ಉಳ್ಕೊಳ್ತಾ ಬಂತು. ಸಾಕಷ್ಟು ಸಾಧನೆ ಮಾಡಿದ ಈ ಸಾಮ್ರಾಜ್ಯದಲ್ಲಿ 1050 ಇಸ್ವಿ ತನಕನೂ ಈ ತಲಕಾಡಿನ ಗಂಗರು ಇದ್ದರು. ಇವರಲ್ಲಿ ಕೊನೆಯದಾಗಿ ಸುಮಾರು 980 ಇಸ್ವಿ ಸುಮಾರು 85 ಇಸ್ವಿ ಸುಮಾರಲ್ಲಿ ರಾಚಮಲ್ಲ ಅಂತ ಒಬ್ಬ ಇದ್ದ. ಅವನ ಮಂತ್ರಿನೇ ಚಾಮುಂಡರಾಯ. ಅವನ ಕಾಲದಲ್ಲೇ ಶ್ರವಣಬೆಳಗೊಳದ ದೊಡ್ಡ ಈ ಗೊಮ್ಮಟೇಶ್ವರನ ವಿಗ್ರಹದ ಕೆತ್ತನೆ ಪ್ರತಿಷ್ಠಾಪನೆ ಆಗಿದ್ದು. ಇದಿಷ್ಟು ನಮ್ಮ ಗಂಗರ ಆಳ್ವಿಕೆಯ ಕಥೆ. ಆದರೆ ಗಂಗರ ಸಮಯದಲ್ಲೇ ಗಂಗರು ಕದಂಬರು ತಮ್ಮ ಸಾಮ್ರಾಜ್ಯಗಳನ್ನ ಕಟ್ಕೊಂಡು ವಿಸ್ತರಣೆಯಲ್ಲಿ ಇದರಲ್ಲಿ ತೊಡಗಿದ್ದಾಗ ಇಡೀ ಕರ್ನಾಟಕವನ್ನೇ ಒಂದು ಮಹಾಸಾಮ್ರಾಜ್ಯವಾಗಿ ರೂಪಿಸಿದಂಥ ಕಥೆ ನಮಗೆ ಸಿಗೋದು ಚಾಲುಕ್ಯರ ಕಾಲದಲ್ಲಿ. ಇವರು ಬಾದಾಮಿ ಚಾಲುಕ್ಯರು ಅಂತ. ಬಹುಶಃ ಮೂಲದಲ್ಲಿ ಇವರು ಅಜಂತ ಇದನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ತಿದ್ರು. ಇವರ ಮೊದಲ ದೊರೆ ಪುಲಿಕೇಶಿ, ಪುಲಿಕೇಶಿಯ ಸಾಮ್ರಾಜ್ಯ ಇದು. ಇವರು ಆಳ್ತಾ ಇದ್ದರು. ಮುಂದೆ ಪಲ್ಲವರ ವಶದಲ್ಲಿದ್ದಂತಹ ಬಾದಾಮಿನ ಇವರು ಆಕ್ರಮಿಸಿ ಪಲ್ಲವರನ್ನ ಓಡಿಸಿ ಬಾದಾಮಿನ ತಮ್ಮ ರಾಜಧಾನಿ ಮಾಡಿಕೊಳ್ತಾರೆ. ಇಲ್ಲಿಂದ ಇವರು ಆಳ್ವಿಕೆನ ಮಾಡ್ತಾರೆ. ಇವರಲ್ಲಿ ಮೊದಲನೇ ಪುಲಿಕೇಶಿಯ ಮಗ ಕೀರ್ತಿವರ್ಮ ಮತ್ತು ಇನ್ನು ಅವನ ಮೊಮ್ಮಗ ಎರಡನೇ ಪುಲಿಕೇಶಿ. ಈ ಎರಡನೇ ಪುಲಿಕೇಶಿನೇ ನಾವು ಸತ್ಯಾಶ್ರಯ ಪುಲಿಕೇಶಿ ಅಂತ ಕರೆಯೋದು. ಈ ಪುಲಿಕೇಶಿನೇ ಈ ಚಾಲುಕ್ಯ ವಂಶದ ಮಹಾನ್ ದೊರೆಗಳಲ್ಲಿ ಅತ್ಯಂತ ದೊಡ್ಡ ಹೆಸರು, ಮಹಾನ್ ವೀರ, ಶೂರ, ಹೋರಾಟಗಾರ ಇತ್ಯಾದಿ ಇತ್ಯಾದಿ ಗುರುತಿಸಿರೋ ನಮ್ಮ ಹೆಮ್ಮೆಯ ಪುಲಿಕೇಶಿ ಇವನೇ. ಅಜಂತಾದ ಗುಹೆಗಳಲ್ಲಿ ಪುಲಿಕೇಶಿಯ ಒಂದು ವರ್ಣದ ಒಂದು ಚಿತ್ರ ಇದೆ ಅಲ್ಲಿ ಅಂತ ಕೇಳಿದ್ದೀವಿ. ಇದನ್ನು ಈ ವರ್ಣಚಿತ್ರದಲ್ಲಿ ಒಬ್ಬ ಇರಾನ್ ರಾಯಭಾರಿ ಕುಸ್ರುವಿನ ರಾಯಭಾರಿ ಜೊತೆ ಮಾತಾಡ್ತಾ ಇರೋದು ಒಂದು ಚಿತ್ರ ಇದು. ಇದರಲ್ಲಿ ಇರೋನು ಪುಲಿಕೇಶಿ ಅಂತ ಹೇಳ್ತಾರೆ. ಹೀಗೆ ಆಗಿನ ಕಾಲದಲ್ಲೇ ಪುಲಿಕೇಶಿಯ ಕಾಲದಲ್ಲಿ ಹೇಗೆ ಚಾಲುಕ್ಯರ ಒಂದು ಸಾಮರ್ಥ್ಯ
ಹೆಚ್ಚುತ್ತಾ ಹೋಯಿತು. ಸಾಮ್ರಾಜ್ಯಗಳು ವಿಸ್ತರಿಸ್ತಾ ಹೋದವು. ಅವರು ಪಲ್ಲವರನ್ನ ಗೆದ್ದರು, ಮತ್ತೊಬ್ಬರನ್ನ ಗೆದ್ದರು, ಉತ್ತರದಲ್ಲಿ ಕಳಿಂಗದವ್ರನ್ನ ಗೆದ್ದರು, ಉತ್ತರದ ಕನೋಜಿನ ಹರ್ಷವರ್ಧನನ ಸೋಲಿಸಿದ್ರು, ಇತ್ಯಾದಿ ಇತ್ಯಾದಿ ಕಥೆಗಳೆಲ್ಲ ಕೇಳ್ತೀವಿ. ಸಾಮ್ರಾಜ್ಯ ವಿಸ್ತರಣೆ ಮತ್ತು ಶೌರ್ಯ ಪ್ರದರ್ಶನ, ಇವುಗಳ ಜೊತೆಗೆ ಕಲೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟವರು ಈ ನಮ್ಮ ಚಾಲುಕ್ಯರು. ಇವ್ರ ಕಾಲದಲ್ಲೇ ನಾನು ಹೇಳಿದಾಗೆ ಎಲ್ಲೋರದ ಗುಹಾಂತರ ದೇವಾಲಯಗಳ ಕೆತ್ತನೆ ನಡೆದಿದ್ದು, ಇಲ್ಲಿನ 34 ಗುಹೆಗಳಲ್ಲಿ ಕೆತ್ತನೆ ನಡೆದಾಗ ಸುಮಾರು 12 ಗುಹೆಗಳಲ್ಲಿ ಮೊದಲು ಬೌದ್ಧ ಕೆತ್ತನೆಗಳು, ಬೌದ್ಧ ದೇಗುಲದ ಸಂಬಂಧಿತ ಕೆತ್ತನೆಗಳಿದ್ದವು, ಬಸದಿಗಳು ಇತ್ಯಾದಿಗಳು. 12ರಿಂದ ಮುಂದಕ್ಕೆ 31ರ ತನಕ ಅಲ್ಲಿ ಹಿಂದೂ ದೇವಸ್ಥಾನ, ಹಿಂದೂ ದೇವರುಗಳು ಇವೆಲ್ಲ ಕೆತ್ತನೆಗಳಾದವು ಅಂತ ಹೇಳಿದ್ವಿ. ಇದನ್ನು ಅರ್ಧ ಆಗಿದ್ದಾಗ ರಾಷ್ಟ್ರಕೂಟರು ಬಂದು ಮತ್ತೆ ಮುಂದುವರಿಸ್ತಾರೆ ಅಂತ ಮತ್ತೆ ಹೇಳಿತ್ತು. ಈ ಪುಲಿಕೇಶಿಯ ಕಾಲದ ಒಂದು ಮಹತ್ವದ ಘಟನೆ ನಾವು ಇಲ್ಲಿ ಹೇಳಬೇಕಾಗಿದ್ದು ಅಂತಂದರೆ, ಉತ್ತರದ ಕನೋಜ್ ಅಲ್ಲಿನ ರಾಜ ಹರ್ಷವರ್ಧನ ದಕ್ಷಿಣಕ್ಕೆ ದಾಳಿ ಎತ್ತಿ ಬಂದಿದ್ದು. ಈ ಉತ್ತರ ಭಾರತದ ಚರಿತ್ರೆ ಕೂಡ ನಾವು ನೋಡ್ತಾ ಹೋದರೆ ಮೌರ್ಯರ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ 350 ಸುಮಾರು ಇಲ್ಲಿಂದ ಶುರುವಾದ ಅವರ ಉತ್ತರ ಭಾರತದ ಸಾಮ್ರಾಜ್ಯ ಅದು ಕೊನೆಯಾಗಿದ್ದು, ಮಣ್ಣು ಮುಕ್ಕಿದ್ದು, ನಿರ್ನಾಮವಾಗಿ ಹೋಗಿದ್ದು 642 ಹರ್ಷವರ್ಧನನ ಅವಸಾನದೊಂದಿಗೆ. ಅವಸಾನದೊಂದಿಗೆ ಅಂತಂದರೆ ಇದಕ್ಕೆ ಕಾರಣನಾಗಿದ್ದು ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿನ ಹರ್ಷವರ್ಧನ ಇಡೀ ಭಾರತನ ಗೆದ್ದಿದ್ದೀನಿ, ಇಮ್ಮಡಿ ಪುಲಿಕೇಶಿ ಅಂತ ದಕ್ಷಿಣದಲ್ಲೊಬ್ಬ ರಾಜ ಇದ್ದಾನೆ, ಅವನೇನೋ ದಕ್ಷಿಣ ಪಥೇಶ್ವರ ಅನ್ನೋ ಬಿರುದು ಇಟ್ಕೊಂಡಿದ್ದಾನೆ, ಇವನು ನನ್ನ ಸೋಲಿಸಬೇಕು ಅಂತ ನರ್ಮದಾ ನದಿ ತೀರದಲ್ಲಿ ಅವನು ಯುದ್ಧಕ್ಕೆ ಬರ್ತಾನೆ. ನರ್ಮದಾ ನದಿ ತೀರದಲ್ಲಿ ಅಂತಂದಾಗ ಉತ್ತರ ಭಾರತದ ಭಾಗ, ವಿಂಧ್ಯ ಪರ್ವತದ ಹತ್ತತ್ರ ಈ ಕಡೆ ನರ್ಮದಾ ನದಿಗೆ ಬರಬೇಕಾದ್ರೆ ಅವನು 5 ಬೇರೆ ಬೇರೆ ಮಹಾನ್ ಸಾಮ್ರಾಜ್ಯಗಳ ಅಧಿಪತಿಗಳನ್ನು, ದೊಡ್ಡ ದೊಡ್ಡ ವೀರರನ್ನ ಕರ್ಕೊಂಬರ್ತಾನೆ. ಅವನಿಗೆ ಊರವರೆಲ್ಲ ಮಣದಿರ್ತಾರೆ, ಪುಲಿಕೇಶಿ ಮತ್ತು ಅವನ ಸಾಮ್ರಾಜ್ಯ ಮಣದಿರಲ್ಲ. ಈ ಪುಲಿಕೇಶಿಯ ಸಾಮ್ರಾಜ್ಯದವರು ಇವನು ಲೆಕ್ಕಕ್ಕೆ ಇಲ್ಲ, ಎಣಿಕೆಗೆ ಇಲ್ಲ ಅನ್ನೋ ರೀತಿಲಿ ನೆಮ್ಮದಿಯಾಗಿ ಬದುಕ್ತಾ ಇರ್ತಾರೆ. ಹೀಗಿದ್ದಾಗ ಹರ್ಷವರ್ಧನ ಯುದ್ಧಕ್ಕೆ ಬರ್ತಾನೆ, ಆಗ ಪುಲಿಕೇಶಿ ಅವನ್ನ ಎದುರಿಸ್ತಾನೆ. ಇದನ್ನು ಎದುರಿಸೋ ಸಂದರ್ಭದಲ್ಲಿ ಪುಲಿಕೇಶಿಯ ಸೈನ್ಯ ಮತ್ತು ಅದಕ್ಕೆ ಇದ್ದ ಹೆಸರು ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪುಲಿಕೇಶಿಯ ಸೈನ್ಯದಲ್ಲಿ ಆವತ್ತಿನ ದಿನ 60,000 ಆನೆಗಳಿದ್ವು ಅಂತ ಆಲೂರು ವೆಂಕಟರಾಯರು ಬರೀತಾರೆ. 60,000 ಆನೆಗಳು ಅಂತಂದರೆ ಬಹುಶಃ ಅದು ಎಷ್ಟು ದೊಡ್ಡ ಪಡೆ ಅನ್ನೋದನ್ನ ನಾವು ಕಲ್ಪಿಸ್ಕೋಬೋದಾಗತ್ತೆ. ಆನೆಗಳೇ ಅಷ್ಟಿದ್ರೆ ಇನ್ನು ಕುದುರೆಗಳು ಮತ್ತು ನೆಲದಲ್ಲಿ ಕಾದಾಡೋ ಸೈನಿಕರು, ಇವರ ಸೈನ್ಯ ಎಷ್ಟು ದೊಡ್ಡದು. ಇದು ಬರೀ ದೊಡ್ಡದಷ್ಟೇ ಅಲ್ಲ, ಇವರು ಎಂಥ ಕಲಿಗಳು ಅನ್ನೋದಕ್ಕೆ ಇದನ್ನು ಕರ್ನಾಟಕ ಬಲಂ ಅಜೇಯಂ ಅನ್ನೋ ಹೆಸರಿತ್ತು ಪುಲಿಕೇಶಿ ಕಾಲದಲ್ಲಿ. ಅಂದರೆ ಇದನ್ನು ನಾವು ಗಮನಿಸಿ ಕರ್ನಾಟಕ ಬಲ ಅಂತಲೇ ಅವತ್ತಿನ ದಿನ ಕರಿತಾ ಇದ್ದಿದ್ದು ಈ ಸೈನ್ಯನ. ಮತ್ತು ಈ ಸಾಮ್ರಾಜ್ಯ ಕೂಡ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಪುಲಿಕೇಶಿ ಮತ್ತು ಚಾಲುಕ್ಯರು ತಮ್ಮನ್ನು ತಾವು ಕರ್ಕೊಳ್ತಾ ಇದ್ದಿದ್ದೆ ಕರ್ನಾಟಕದವರು, ಕರ್ನಾಟಕರು ಅಂತ. ಹೀಗಿದ್ದಾಗ ಇವರನ್ನು ಗೆಲ್ಲೋದು ಕನಸು, ಆ ಕನಸು ಉತ್ತರ ಪಥೇಶ್ವರ ಹರ್ಷವರ್ಧನನಿಗೆ ಸಾಧ್ಯ ಆಗೋದಿಲ್ಲ. ಅವನನ್ನು ಪುಲಿಕೇಶಿ ಸೋಲಿಸ್ತಾನೆ. ಸಂಪೂರ್ಣವಾಗಿ ಮಣ್ಣು ಮುಕ್ಕಿಸಿದ ನಂತರ ಅವನಿಗೆ ಸೋಲಿನ ಅರಿವಾದ ಮೇಲೆ ಉತ್ತರ ಪಥೇಶ್ವರ ಈ ಪುಲಿಕೇಶಿಗೆ ಇನ್ನು ಪರಮೇಶ್ವರ ಅನ್ನೋ ಬಿರುದು ಕೊಟ್ಟು ಅವನಿಗೆ ಶರಣಾಗತನಾಗ್ತಾನೆ. ಇದು ಬಹಳ ಭಾರತದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ, ಕನ್ನಡಿಗರ ಇತಿಹಾಸದಲ್ಲಿ ಕನ್ನಡಿಗರನ್ನು ಅತ್ಯಂತ ಮೇಲೆ ಒಯ್ದು ನಿಲ್ಲಿಸಿದಂತಹ ಒಂದು ಯುದ್ಧ. ಇದಾದ ನಂತರ ಕರ್ನಾಟಕ ಸಾಮ್ರಾಜ್ಯ ಅನ್ನೋದೇನಿದೆ ಇಡೀ ಭಾರತದಲ್ಲಿ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಾಗಿ ಮೆರೆದಿತ್ತು. ಈ ಕಾರಣವಾಗಿದ್ದು ಇದಕ್ಕೆ ಪುಲಿಕೇಶಿ. ಈ ಧೀರ ಪುಲಿಕೇಶಿಯ ಕಾಲದಲ್ಲಿ, ಈ ಕರ್ನಾಟಕ ಬಲ ಅಜೇಯವಾಗಿದ್ದ ಕಾಲದಲ್ಲಿ, ಕರ್ನಾಟಕ ಬಲನ ರಾಕ್ಷಸ ಪಡೆ ಅಂತ ಕರೀತಿದ್ದ ಕಾಲದಲ್ಲಿ ನಮ್ಮ ನಾಡಿಗೆ ಭೇಟಿ ಕೊಟ್ಟಂತಹ ಒಬ್ಬ ವಿದೇಶಿ ಯಾತ್ರಿಕ ಹ್ಯುಯನ್ಸಾಂಗ್, ಇವನು ಇವ್ರ ಬಗ್ಗೆ, ನಮ್ಮ ಜನಜೀವನದ ಬಗ್ಗೆ, ನಮ್ಮ ನಂಬಿಕೆಗಳ ಬಗ್ಗೆ ಸಾಕಷ್ಟು ಬರೀತಾನೆ. ಈ ಬರವಣಿಗೆಗಳು ಇವತ್ತು ಕೂಡ ಲಭ್ಯ ಇರೋದರಿಂದ ಅವನೇನು ಬರೆದಿದ್ದಾನೆ, ನಮ್ಮ ಕನ್ನಡದ ಜನರ ಸ್ವಭಾವದ ಬಗ್ಗೆ, ನಮ್ಮ ನಡವಳಿಕೆಗಳ ಬಗ್ಗೆ, ನಾವಿದ್ದದ ಬಗ್ಗೆ ಏನು ಬರೆದಿದ್ದಾನೆ ಹ್ಯುಯನ್ಸಾಂಗ್ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.